ನಮಸ್ಕಾರ ವೀಕ್ಷಕರೇ, ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ರಾಗಿ ಅಂಬಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ರಾಗಿ ಅಂತೂ ದೇಹಕ್ಕೆ ತುಂಬ ತಂಪು, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ಉರಿ ಬಿಸಿಲಲ್ಲಿ ರಾಗಿ ದೇಹಕ್ಕೆ ತುಂಬ ತಂಪನ್ನು ಉಂಟು ಮಾಡುತ್ತೆ. ಹಾಗಾದರೆ ಈ ಆರೋಗ್ಯಕರವಾದ ರಾಗಿ ಅಂಬಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು, 1 ಕಪ್ಪಷ್ಟು ಗಟ್ಟಿ ಮೊಸರು, ಸ್ವಲ್ಪ ಜೀರಿಗೆ ಪುಡಿ, ಗಾರ್ನಿಷಿಂಗಿಗೆ ಅಂತ ಕೊತ್ತಂಬರಿ ಸೊಪ್ಪು, 3 ಇಂದ 4 ಬೆಳ್ಳುಳ್ಳಿ ಹೆಸಳು ಮತ್ತು 1 ಕಪ್ಪಷ್ಟು ರಾಗಿ ಹಿಟ್ಟು. ರಾಗಿ ಅಂಬ್ಲಿಗೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಂಡ್ರಲ್ವಾ? ಹಾಗಾದರೆ ಬನ್ನಿ ರಾಗಿ ಅಂಬ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 1 ಬೌಲ್ ರಾಗಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಕಲಸಿಟ್ಕೊಳ್ಬೇಕಾಗತ್ತೆ. ಹಾಗೆ ಕಲಿಸ್ತಾ ಸ್ವಲ್ಪ ನೀರು ಬೇಕು ಅಂದರೂ ಹಾಕ್ಕೊಳ್ಬೋದು. ಸ್ವಲ್ಪನೂ ಗಂಟಿಲ್ದಂಗೆ ಈ ರಾಗಿ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ. ಈಗ ಗಂಟಿಲ್ದಂಗೆ ಕಲಿಸ್ಕೊಂಡಿರೋ ರಾಗಿ ಹಿಟ್ಟನ್ನ ಎತ್ತಿಟ್ಕೊಂಡ್ಬಿಡೋಣ. ಈಗ ನಾವು ಸ್ಟವ್ ಹಚ್ಚಿ ಒಂದು ಕಡಾಯಿನ ಇದ್ರ ಮೇಲೆ ಇಟ್ಕೊಂಡು ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ನೀರನ್ನ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಲ್ವಾ, ನೀರು ಕುದೀತಾ ಇದೆ. ಈಗ ಇದಕ್ಕೆ ನಾವು ಮೊದಲೇ ಕಲಸಿಟ್ಕೊಂಡಿರುವಂಥ ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಧ್ಯ ಸ್ವಲ್ಪ ನೀರು ಬೇಕಂದರೆ ಹಾಕ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವಾ, ಸ್ವಲ್ಪನೂ ಗಂಟಿಲ್ದಂಗೆ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ರಾಗಿ ಹಿಟ್ಟನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ರಾಗಿ ಎಲ್ಲ ಬೆಂದಿದೆ. ಈಗ ಇದನ್ನು ಕೂಲಾಗೋವರೆಗೂ 1 ಅವರ್ ಬಿಡಬೇಕಾಗತ್ತೆ. ಈಗ ನಾವು 1 ಬೌಲಲ್ಲಿ ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ರಿಂದ 2 ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ಮಜ್ಜಿಗೆ ಮಾಡ್ಕೊಳ್ಬೇಕಾಗತ್ತೆ ಹ್ಯಾಂಡ್ ಮಿಕ್ಸರಿಂದ. ರಾಗಿನೂ ದೇಹಕ್ಕೆ ತುಂಬ ತಂಪು, ಹಾಗೇನು ಮಜ್ಜಿಗೆ ಕೂಡ ದೇಹಕ್ಕೆ ತುಂಬ ತಂಪು. ಈಗ ರಾಗಿ ಹಿಟ್ಟು ಮಿಶ್ರಣ ಕೂಲಾಗಿದೆ. ಕೂಲಾಗಿರೋ ರಾಗಿ ಹಿಟ್ಟು ಮಿಶ್ರಣ 1 ಬೌಲಿಗೆ ಸೇರಿಸ್ಕೊಂಡಿದ್ದೀನಿ. ಈಗ ನಾವಿದಕ್ಕೆ ಮಜ್ಜಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಜೀರಿಗೆ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾವು 4 ರಿಂದ 5 ಪೀಸ್ ಬೆಳ್ಳುಳ್ಳಿನ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಬೆಳ್ಳುಳ್ಳಿ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲಾನು ನೀಟಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವಾ ವೀಕ್ಷಕರೇ, ರಾಗಿ ಅಂಬ್ಲಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಇದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ಈ ರಾಗಿ ಅಂಬ್ಲಿನ ನಾನು ಒಂದು ಮಣ್ಣಿನ ಮಡಿಕೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಮಣ್ಣಿನ ಮಡಿಕೆಯಲ್ಲಿ ರಾಗಿ ಅಂಬ್ಲಿ ಕುಡಿಯೋದೇ ಒಂದು ಖುಷಿ ವಿಚಾರ ಅಲ್ವಾ? ಹಾಗೆಯೇ ಮಣ್ಣಿನ ಮಡಿಕೆಯಲ್ಲಿ ರಾಗಿ ಅಂಬ್ಲಿ ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡ್ತಾ ಇದ್ದೀರಲ್ವಾ ವೀಕ್ಷಕರೇ, ರಾಗಿ ಅಂಬ್ಲಿನ ಮಣ್ಣಿನ ಮಡಿಕೆಗೆ ಶಿಫ್ಟ್ ಮಾಡಿದ್ದೀನಿ. ಹಾಗೆಯೇ ಗಾರ್ನಿಷಿಂಗಿಗೆ ಅಂತ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ. ಜೊತೆಗೆ ಜೀರಿಗೆ ಪುಡಿ ಸಹ ಸ್ವಲ್ಪ ಉದುರಿಸ್ಕೊಳ್ತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಚೆಂದ ಅಲ್ವಾ ರಾಗಿ ಅಂಬ್ಲಿ, ದೇಹಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ನೋಡಿದ್ರಲ್ವಾ ವೀಕ್ಷಕರೇ, ರಾಗಿ ಅಂಬ್ಲಿ ಹೇಗೆ ಸುಲಭವಾಗಿ ಮಾಡಿದ್ವಿ ಅಂತ. ತೂಕ ಇಳಿಸ್ಕೋಬೇಕು ಅನ್ನೋರು ಅನ್ನ ಮತ್ತು ಗೋಧಿ ಬದಲು ರಾಗಿನ ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಈ ರಾಗಿಯಿಂದ ತುಂಬ ಒಳ್ಳೊಳ್ಳೆ ವಿಷಯಗಳಿದೆ. ಈ ರಾಗಿಯಲ್ಲಿ ಐರನ್ ಕಂಟೆಂಟ್ ತುಂಬ ಚೆನ್ನಾಗಿದೆ. ಹಾಗೆಯೇ ಈ ರಾಗಿಯಿಂದ ಹೆಮೋಗ್ಲೋಬಿನ್ ಲೆವೆಲ್ನೂ ಕೂಡ ಇಂಪ್ರೂವ್ ಮಾಡ್ಬೋದು. ಈ ರಾಗಿ ಅಂಬಲಿಯಿಂದ ಮತ್ತು ರಾಗಿಯಿಂದ ಎಷ್ಟೊಂದು ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಂಡ್ರಲ್ವಾ ವೀಕ್ಷಕರೇ? ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.